नमस्ते वीक्षकरे, श्रीलंका प्रवासक्कागि बीसीसीआई होस टीम इंडिया प्रकटिसिदे। आरु होस आटगाररन्नु तंड कूड ऐपीएल स्टार आटगाररिंद कूडिरुवुदु विशेष। हीगागि प्लेयिंग 11 नल्लि यारिगे स्थान सिगलिदे एंब कुतूहल एल्लरल्लिदे। अत्त रोहित शर्मा हागू केएल राहुल न्यूजीलैंड विरुद्ध विश्व टेस्ट चांपियनशिप आडलिद्दारे। हीगागि लंका विरुद्ध यारु आरंभिकरागि कणक्किळियलिद्दारे एंबुदे दोड्ड प्रश्ने। ಏಕೆಂದರೆ ಹೊಸ ತಂಡದ ನಾಯಕನಾಗಿ ಶಿಖರ್ ಧವನ್ ಇದ್ದು ಹೀಗಾಗಿ ಒಂದು ಕಡೆ ಧವನ್ ಆರಂಭಿಕರಾಗಿ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ, ಇನ್ನೊಂದೆಡೆ ಆಯ್ಕೆಗೆ ನಾಲ್ಕು ಆಟಗಾರರಿದ್ದಾರೆ। ಇವರಲ್ಲಿ ಯಾರಿಗೆ ಮಣೆ ಹಾಕಲಿದ್ದಾರೆ ಎಂಬುದೇ ಕುತೂಹಲ। ಹೌದು, ಟೀಮ್ ಇಂಡಿಯಾಗೆ ಆಯ್ಕೆಯಾದ ಆಟಗಾರರಲ್ಲಿ ಋತುರಾಜ್ ಗಾಯಕ್ವಾಡ್, ದೇವದತ್ ಪಡಿಕಲ್, ಪೃಥ್ವಿಶಾ ಹಾಗೂ ನಿತೀಶ್ ರಾಣಾ ಆರಂಭಿಕ ಆಟಗಾರರು। ಇವರೆಲ್ಲರೂ ಈಗಾಗಲೇ ಐಪಿಎಲ್ ನಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ, ಹೀಗಾಗಿ ಇವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವುದು ಕೂಡ ಸವಾಲಿನ ಕೆಲಸ ಎನ್ನಬಹುದು। ಇತ್ತೀಚೆಗೆ ಅರ್ಧದಲ್ಲೇ ಮುಕ್ತಾಯಗೊಂಡ ಐಪಿಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಶಿಖರ್ ಧವನ್ ಮತ್ತು ಪೃಥ್ವಿಶಾ ಅತ್ಯುತ್ತಮ ಆರಂಭಿಕ ಜೋಡಿಯಾಗಿ ಮಿಂಚಿದ್ದರು। ಹೀಗಾಗಿ ಇವರಿಬ್ಬರನ್ನೇ ಲಂಕಾ ವಿರುದ್ಧ ಆರಂಭಿಕರಾಗಿ ಕಣಕ್ಕಿಳಿಸಬಹುದು। ಅತ್ತ ಸಿಎಸ್ಕೆ ಪರ ಆಡುತ್ತಿರುವ ಋತುರಾಜ್ ಗಾಯಕ್ವಾಡ್ ಕೂಡ ಸ್ಥಿರ ಪ್ರದರ್ಶನ ನೀಡುತ್ತಾ ಬಂದಿದ್ದಾರೆ, ಅಲ್ಲದೆ ಇದೇ ಮೊದಲ ಬಾರಿ ಟೀಮ್ ಇಂಡಿಯಾಗೆ ಆಯ್ಕೆಯಾಗಿದ್ದಾರೆ। ಪೃಥ್ವಿಶಾ ಹೊಡಿಬಡಿ ಬ್ಯಾಟ್ಸ್ಮನ್ ಆಗಿದ್ದರೆ ಋತುರಾಜ್ ಕಾಮನ್ ಕೂಲ್ ಬ್ಯಾಟ್ಸ್ಮನ್, ಹೀಗಾಗಿ ಏಕದಿನ ಪಂದ್ಯಗಳಿಗೆ ಋತುರಾಜ್ ಉತ್ತಮ ಆಯ್ಕೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ। ಅಲ್ಲದೆ ಪೃಥ್ವಿಶಾ ಅಥವಾ ಋತುರಾಜರನ್ನು ಕಣಕ್ಕಿಳಿಸುವ ಮೂಲಕ ಎಡಬಲ ಬ್ಯಾಟಿಂಗ್ ಸಂಯೋಜನೆ ಮಾಡಬಹುದು ಎಂಬ ಲೆಕ್ಕಾಚಾರದಲ್ಲಿದೆ। ಮತ್ತೊಂದೆಡೆ ದೇವದತ್ ಪಡಿಕಲ್ ಆರ್ಸಿಬಿ ಹಾಗೂ ಕರ್ನಾಟಕದ ಪರ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ। ಈ ಐಪಿಎಲ್ ಸೀಸನ್ ನಲ್ಲಿ ಅವರು ರಾಜಸ್ಥಾನ ವಿರುದ್ಧ ಸ್ಫೋಟಕ ಶತಕ ಕೂಡ ಬಾರಿಸಿದ್ದಾರೆ। ಅತ್ಯುತ್ತಮ ಫಾರ್ಮ್ ನಲ್ಲಿರುವ ದೇವದತ್ ಅವರನ್ನು ಬಳಸಿಕೊಳ್ಳುವ ಅವಕಾಶ ಕೂಡ ಟೀಮ್ ಇಂಡಿಯಾ ಮುಂದಿದೆ। ಇನ್ನು ಕೆಕೆಆರ್ ತಂಡದ ಎಡಗೈ ದಾಂಡಿಗ ನಿತೀಶ್ ರಾಣಾ ಕೂಡ ಆರಂಭಿಕರಾಗಿ ಬ್ಯಾಟ್ ಬೀಸಬಲ್ಲ ಆಟಗಾರ। ಆದರೆ ಪೃಥ್ವಿಶಾ, ಋತುರಾಜ್ ಹಾಗೂ ದೇವದತ್ ಪಡಿಕಲ್ ಗೆ ಹೋಲಿಸಿದರೆ ರಾಣಾ ತುಸು ಹಿಂದಿದ್ದಾರೆ ಎನ್ನಬಹುದು। ಹೀಗಾಗಿ ನಿತೀಶ್ ರಾಣಾಗೆ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ। ಶ್ರೀಲಂಕಾ ಪ್ರವಾಸಕ್ಕೆ ಆಯ್ಕೆಯಾದ ಟೀಮ್ ಇಂಡಿಯಾ ಹೀಗಿದೆ: ಶಿಖರ್ ಧವನ್ ನಾಯಕ, ಭುವನೇಶ್ವರ್ ಕುಮಾರ್ ಉಪನಾಯಕ, ಪೃಥ್ವಿಶಾ, ದೇವದತ್ ಪಡಿಕಲ್, ಋತುರಾಜ್ ಗಾಯಕ್ವಾಡ್, ಸೂರ್ಯಕುಮಾರ್ ಯಾದವ್, ಮನೀಶ್ ಪಾಂಡೆ, ಹಾರ್ದಿಕ್ ಪಾಂಡ್ಯ, ನಿತೀಶ್ ರಾಣಾ, ಇಶಾನ್ ಕಿಶನ್, ಯಜುವೇಂದ್ರ ಚಹಲ್, ರಾಹುಲ್ ಚಹರ್, ಕೆ ಗೌತಮ್, ಕೃಣಾಲ್ ಪಾಂಡ್ಯ, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ದೀಪಕ್ ಚಹರ್, ನವದೀಪ್ ಸೈನಿ, ಚೇತನ್ ಸಕರಿಯಾ। ನಿಮ್ಮ ಪ್ರಕಾರ ಶಿಖರ್ ಧವನ್ ಜೊತೆ ಯಾರು ಆರಂಭಿಕರಾಗಿ ಕಣಕ್ಕಿಳಿಯುವುದು ಉತ್ತಮ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ। ಧನ್ಯವಾದಗಳು।